ಅಶ್ವತ್ಥ ಸಿ ಅಶ್ವತ್ಥ ಅವರ ದಾಟಿಯೊಳಗ ಆಡಿ ಅಂತ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಮಾನ್ಯ ಅಧ್ಯಕ್ಷರೇ. ಆ ಕೋರ್ಟ್ನೊಳಗೆ ಕೇಸ್ ಹಾಕಿದ್ರೊತ್ನೊಳಗ ಅಲ್ಲಿಯ ವಕೀಲರು ಎಲ್ಲ ಶಾಲೆಗಳು ಅಂದ್ರೆ ಏನು ಅಂತ ಕೇಳಿದರು. ಕೇಳಿದ್ದಕ್ಕೆ ಇವರು ಎಲ್ಲ ಶಾಲೆಗಳು ಅಂತ ಅದನ್ನ ಅನುದಾನಿತ ಅನುದಾನ ರಹಿತ ಅಂತ ಎಲ್ಲ ಮಾಡಿದ್ರು, ಆದ್ರೆ ಖಾಸಗಿ ಶಾಲೆ ಅಂತ ಹಾಕಿಲ್ಲ ಅವರ. ಸರ್ ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್ ಸರ್, ಅದನ್ನೇ ಸರ್, ಈಗ ಅದನ್ನೇ ಅದನ್ನ ಓದ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತೈತೆ. ನೀವು ಓದಿ ಸರ್, ನೀವು ಓದಿ ಒಂದ್ ಸೆಕೆಂಡ್. ಈಗ ಹಿಂದಿನ ಆದೇಶನೂ ಇದೆ, ಮುಂದಿನ ಆದೇಶನೂ ಇದ್ರೆ ಅದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ಮಾಡಿಸಲ್ಲ, ಮತ್ತೊಂದನ್ನು ಮಾಡ್ಕೇಸ್ಕೊಟ್ಟಿದ್ದೀನಿ. ಈಗ ಅದನ್ನ ಕಳಿಸಿದ್ದೀನಿ ಅವ್ರ ಹತ್ರ. ಈಗ ಶಾಲೆಯಲ್ಲಿ ಸರ್ಕಾರದೊಳಗ ಕ್ಲಾರಿಫಿಕೇಶನ್, ಶಾಲೆಯಲ್ಲಿ ಏನು ಅಧಿಕೃತ ಲಿಸ್ಟ್ ಗಳನ್ನು ಏನು ಪರ್ಮಿಷನ್ ಕೊಟ್ಟಂತ ಶಾಲೆಗಳನ್ನು ಸೇರಿ ಅಂತ ಇದೆ. ಅಂದ್ರೆ ಎಲ್ಲಾ ಶಾಲೆಗಳು ಬಂದು ರೆಕ್ಟಿಫೈ ಮಾಡಿದಿರಿ ಸ್ವಾಮಿ. ನಿಮ್ಗೆ ನಿಮ್ಮ ಇಲಾಖೆಯವರು ಬಹಳ ಚೆನ್ನಾಗಿ ಅನುದಾನಿತ ಅಂತ ನನಗೆ ಮಾತಾಡಕ್ ಬಿಟ್ರೆ ನಾ ಮಾತಾಡ್ತೀನಿ. ಅಲ್ಲ ನೀವು ಹೇಳ್ಬಿಟ್ರೆ ಓದ್ಕೊಂಬಿಡಿ ಅಂತ, ಓದ್ಕೊಂಬಿಡಿ ಅಂದ್ರಲ್ಲ ಹೌದು. ನೀವು ಆಮೇಲೆ ಓದ್ಕೊಂಡಿ ಸರ್, ಕಾಪಿ ಕೊಡಿ. ನೀವು ಕೇಳಿರೋದ್ನ ನಾನು ಓದ್ಬಿಡ್ತೀನಿ, ಆಮೇಲೆ ನೀವು ಹೇಳಿ ದಯವಿಟ್ಟು. ಇಲ್ಲ ಅವರು ರೆಕ್ಟಿಫೈ ಮಾಡಿದ ಓದ್ಬಿಡಿ ಸರ್, ನಾನು ರೆಕ್ಟಿಫೈ ಮಾಡಿದ. ಹಂಗಾರೆ ಅವರು ತಪ್ಪಾಡ್ತಾ ಕನ್ನಡ ನಿಮ್ ಕಾಲದಾಗ ಹೆಂಗಿತ್ತು, ಕನ್ನಡ ಸಂಸ್ಕೃತಿ ಹೆಂಗಿತ್ತು ಅಂತ ಎಲ್ಲ ಗೊತ್ತಿದೆ ನನಗೆ. ನೀವು ಪ್ರಶಸ್ತಿ ಕೊಡ್ಲಾರ್ದಾಗಿದ್ರೆ ನಾವು ಕೊಟ್ಟಿದ್ದೀವಿ, ಅದನ್ನೆಲ್ಲ ಮಾತಾಡೋದ್ ಬೇಡ. ಕನ್ನಡ ಮತ್ತು ಸಂಸ್ಕೃತಿ ಸಚಿವರೇ, ನೀವು ಪ್ರಶಸ್ತಿಗಳನ್ನ ಅದನ್ನೆಲ್ಲ ನಾನೆಲ್ಲ ಹೇಳೋದ್ ಬೇಡ. ತಾಳ್ಮೆ, ನೀವು ಮಂತ್ರಿಗಳು ಈಗ ಯಾರು ಪ್ರಶಸ್ತಿ ಕೊಡ್ರಿ ಪ್ರಶಸ್ತಿ. ಮಾನ್ಯ ಅಧ್ಯಕ್ಷರೇ, ಇದು ಕೋರ್ಟ್ನೊಳಗೆ ಕೇಸ್ ಕೋರ್ಟ್ನೊಳಗೆ ಕೇಸ್ ಸರ್ಕಾರ. ಅಲ್ಲಿ ಒಬ್ಬ ವಕೀಲರು ಎಲ್ಲ ಶಾಲೆಗಳು ಅಂದ್ರೆ ಏನ್ ಪದ ಅಂತ ಕೇಳಿದಕ್ಕೆ ನಮ್ಮ ಅಧಿಕಾರಿಗಳು ಅವತ್ತ ಏನ್ ಮಾಡಿದರೆ ಎಲ್ಲಾ ಶಾಲೆಗಳದ ಅನ್ನೋದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿ ಒಂದು ನಾವು ಅದನ್ನೇ ಕಳಿಸೋದನ್ನ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಆಗಿದೆ ನಮ್ಮಲ್ಲಿ ಹೇಳ್ತಾ ಇರೋದು ನಮ್ಮ ನಾಮ ನೋಟ್ ಸರ್, ನಾನು ಹೇಳಕತ್ತೀನಿ ರೆಕ್ಟಿಫೈ ಮಾಡಿ ಸರ್. ನೋಟ್ ಶೀಟ್ ಒಳಗ ಎಲ್ಲಾ ಶಾಲೆಗಳು ಅಂತಿದೆ, ನೋಟ್ ಶೀಟ್ ನೊಳಗ ಎಲ್ಲಾ ಶಾಲೆಗಳಂತಿದೆ, ಆದ್ರೆ ಆದೇಶ ಕಾಪಿ ಒಳಗ ಅದು ಎಲ್ಲಾ ಶಾಲೆಗಳು ಬಿಟ್ಟಿದೆ. ಅದಕ್ಕೆ ಅದು ಆಗಿದೆ, ಅದನ್ನ ತಿದ್ದುಪಡಿ ಮಾಡಿದೀವಿ ನೋಟ್ ಸರ್. ಪ್ರಿಂಟ್ ಅಧಿಕಾರಿಗಳಿಗೆ ಸರ್ಕಾರದ ಮೇಲೆ ಬಹಳ ಕೋಪ ಇದೆ. ಅಧಿಕಾರಿಗಳು ಆರಾಮಿದ್ದಾರೆ, ಜನರು ಆರಾಮಿದ್ದಾರೆ, ಕೋಪ ಪರ ಇದಾರೆ ಅಂತ ನಿಮ್ಗೆ ಇಷ್ಟು ದೊಡ್ಡ ಆದೇಶ ಸರ್ಕಾರದ ಆದೇಶ ಇಲ್ವಾ? ಡ್ರಾಫ್ಟ್ ಮಾತ್ರ ಒಂದಾಗಿರ್ತದೆ ಆದೇಶ. ಅರಗಜಾನಂದ ಅವರೇ, ಅರಗಜಾನಂದ ಅವರೇ, ನಿಜ ಈಗ ಏನು ಕ್ಷಮೆ ಕೇಳಬೇಕು. ಈಗ ಅವಮಾನ ಮಾಡಿದ್ದಾರೆ. ಯಾವೊಂದು ಆದೇಶ ತಪ್ಪಿತ್ತ ಅದನ್ನು ಮಂತ್ರಿಗಳು ಸರಿಪಡಿಸಿಕೊಂಡು ಅದನ್ನು ಅವರ ಡ್ಯೂಟಿಯನ್ನು ಮಾಡಿದ್ದಾರೆ. ನೀವು ಕೂಡ ನಿಮ್ಗೊಂದು ಅವಕಾಶ, ನೀವು ಅವಕಾಶ ನೋಡಿ ನೀವೀಗ ಅವಕಾಶ ಸಿಗಂತ ಅವ್ರು ಅವರು ರೆಕ್ಟಿಫೈ ಮಾಡಿದ್ದಾರೆ. ನೀವು ಹೇಳಿದಾಗೆ ಆಗಿಂದಾಗೆ ಅಧಿಕಾರಿಗಳು ಸಣ್ಣ ಪುಟ್ಟ ತಪ್ಪು ಕೂಡ ಮಾಡಬಾರ್ದು.